ಬರೀ ರಾಜ್ಯ ಮಾತ್ರವಲ್ಲ ಕೇಂದ್ರ ಬಿಜೆಪಿಗೂ ಕೂಡ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಸಿದ್ದು ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದ ಬಿಜೆಪಿಯ ಹೈಕಮಾಂಡ್ ನಾಯಕರು ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿಯ ಅಸ್ತ್ರ ಈಗ ವ್ಯಾಪಿಸ್ತಾ ಇದೆ ಕೇಸರಿ ಪಾಳೆಯ ಈಗ ಕಟ್ಟಿ ಹಾಕೋದಕ್ಕೆ ಸಿದ್ದರಾಮಯ್ಯನವರನ್ನ ರಣತಂತ್ರವನ್ನ ರೂಪಿಸ್ತಾ ಇದೆ ಸಿದ್ದು ಸರ್ಕಾರದಲ್ಲಿ ಏನೇ ಆದರೂ ಕೂಡ ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗುವಂತೆ ಮಾಡಬೇಕು ಮತ್ತೆ ಸಿದ್ದು ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಈಗಾಗಲೇ ಬಿಗ್ ಸ್ಕೆಚ್ ಅನ್ನು ರೂಪಿಸುತ್ತಾರೆ ಸೋ ಅದು ಏನು ಅನ್ನುವಂತದ್ದು ಕೂಡ ಸಾಕಷ್ಟು ಕುತೂಹಲವಾಗ್ತಾ ಇದೆ ಸಿದ್ದರಾಮಯ್ಯನವರನ್ನೇ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಂಟಕವನ್ನ ತಂದೊಡ್ಡುತ್ತಾ ಸಿದ್ದರಾಮಯ್ಯನವರ ಯಾವುದೇ ವಿಚಾರಗಳು ವಿವಾದಕ್ಕೆ ಈಡಾದರೆ ಅದನ್ನ ರಾಷ್ಟ್ರವ್ಯಾಪಿ ಪಸರಿಸುವಂತ ಪ್ರಯತ್ನಕ್ಕೆ ಈಗ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತ ಮಾತಿದೆ ಟಾರ್ಗೆಟ್ ಸಿದ್ದು ಸರ್ಕಾರ ಅನ್ನುವಂತ ಒಂದು ಹೊಸ ಅಜೆಂಡಾ ಕೂಡ ಇದೆ ಬಿಜೆಪಿ ಹಾಗಾದ್ರೆ ಏನದು ಕಾರಣಗಳೇನು ಕಾರಣ ನಂಬರ್ 1 ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವು ಬಿಜೆಪಿಗೆ ರಾಷ್ಟ್ರಮಟ್ಟದಲ್ಲಿ ಮುಜುಗರವನ್ನ ತಂದಿದೆ ಯಾಕೆಂತಂದ್ರೆ ನೋಡಿ 2014 ರ ನಂತರ मोदी अवर नेतृत्व में बीजेपी सरकार केंद्र अधिकार बंद मेले सुमार 26 चुनाव एदर्सि आ 26 चुनाव 15 चुनाव बीजेपी एनडीए नेतृत्व सरकार बंद सो ही राष्ट्र मटदली मोदी मेनिया दुड मटदे वर्कौट आगता याद चुनाव बंदू कली कांग्रेस उलीगाल इला पर्स्थित निर्माण मोदी नेतृत्व बीजेपी सरकार ಸೋ ಅದಾದ ಬಳಿಕ ಹಲವಾರು ರಾಜ್ಯಗಳಲ್ಲಿ ಕೇಸರಿಮಯವನ್ನ ವ್ಯಾಪಿಸ್ತಾ ಬರಲಾಯಿತು ಅದರಲ್ಲೂ ಕೂಡ ಮೋದಿ ಅನ್ನುವಂತ ಅಸ್ತ್ರವನ್ನ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಪ್ರಯೋಗ ಮಾಡಲಾಯಿತು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅನ್ನುವಂತ ಘೋಷಣೆಗಳು ಕೂಡ ಹೆಚ್ಚಾಯಿತು ಸೋ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನ ವ್ಯಾಪಿಸ್ತಾ ಬರ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲ ಒಂದ ಕಡೆ ದಕ್ಷಿಣ ಭಾರತದ ಏಕೈಕ ರಾಜ್ಯ ಆಗಿದ್ದಂತ ಈ ಕರ್ನಾಟಕ ಈಗ ಬಿಜೆಪಿ ಇಂದ ಕಾಂಗ್ರೆಸ್ ಕಸಿದುಕೊಳ್ಳುವಂತ ಪ್ರಯತ್ನ ಏನಾಯ್ತಲ್ಲ ಅದು ಸಫಲ ಆಯ್ತು ಸೋ ಹೀಗಾಗಿ ಇದು ರಾಜ್ಯ ಮಟ್ಟದಲ್ಲಿ ಆದಂತ ಈ ಬೆಳವಣಿಗೆ ರಾಷ್ಟ್ರೀಯವಾಗಿ ಬಿಜೆಪಿಗೆ ಒಂದು ರೀತಿ ಮುಜುಗರವನ್ನ ತಂದಿದೆ ಅದರ ಜೊತೆಗೆ ಪ್ರಧಾನಿ ಮೋದಿ ವರ್ಚಸ್ ವರ್ಕೌಟ್ ಆಗದೆ ಕಾಂಗ್ರೆಸ್ ದಿಗ್ವಿಜಯವನ್ನ ಕೂಡ ಸಾಧಿಸಿರೋದನ್ನ ನಾವು ಇಲ್ಲಿ ಗಮನಿಸುತ್ತೇವೆ ಯಾವುದೇ ರಾಜ್ಯಕ್ಕೆ ಹೋಗಿ ಮೋದಿ ಅವರು ಬರ್ತಾರೆ ಅಂತಂದ್ರೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ ಯಾವುದೇ ರಾಜ್ಯದಲ್ಲಿ ಮೋದಿ ರೋಡ್ ಶೋಗಳನ್ನು ಮಾಡಿದ್ರು ಅಥವಾ ಪ್ರಚಾರಗಳನ್ನು ಮಾಡಿದ್ರು ಅಥವಾ ಪಕ್ಷದ ಪರವಾಗಿ ಮಾತನಾಡಿದ್ರು ಅಂತಂದ್ರೆ ಅಲ್ಲಿ ಒಂದಷ್ಟು ಪಾಸಿಟಿವಿಟಿ ಕ್ರಿಯೇಟ್ ಆಗ್ತಾ ಇದೆ ಮೋದಿ 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 ಅನ್ನುವಂತ ಘೋಷಣೆಗಳು ಇಡೀ ರಾಜ್ಯದಾದಂತ ಕೇಳಿಸ್ತಾ ಇತ್ತು ಆ ಪ್ರಯೋಗ ಕರ್ನಾಟಕದಲ್ಲೂ ಆಯ್ತು ಸುಮಾರು 15 ರಿಂದ 20 ರೋಡ್ ಶೋಗಳನ್ನು ಮಾಡಿದ್ರು ರಾಜ್ಯದಲ್ಲಿ ಮೋದಿ ಅವರು ಸೋ ಹಲವಾರು ಕಡೆ ತಮ್ಮದೇ ಆದಂತ ಪ್ರಭಾವವನ್ನು ಬೀರಿದ್ರು ಮೋದಿ ಅವರು ಸೊ ಆದರೂ ಕೂಡ ಮೋದಿ ಮೇನಿಯಾ ವರ್ಕೌಟ್ ಆಗಲಿಲ್ಲ ಮೋದಿ ಅವರನ್ನ ನೋಡಿ ಮತ ಕೊಡಿ ಮೋದಿ ಅವರಿಗಾಗಿ ಮತ ಕೊಡಿ ಹೀಗೆ ಹಲವಾರು ರೀತಿಯಾಗಿ ಮೋದಿ ಮೇನಿಯಾವನ್ನ ಅಲೆಯನ್ನ ರಾಜ್ಯದಲ್ಲಿ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ನಾಯಕರು ಶತ ಪ್ರಯತ್ನ ಮಾಡಿದ್ರು ಅಂತೆಯೇ ಮೋದಿ ಅವರು ಕೂಡ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಚುನಾವಣೆಗಾಗಿ ಸಕ್ರಿಯವಾಗಿ ಭಾಗವಹಿಸಿದ್ದು ಕಂಡುಬರಲಿಲ್ಲ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಸೋ ಅಂತಹ ಸಂದರ್ಭದಲ್ಲೂ ಕೂಡ ಮೋದಿ ಅಲೆ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿಗೆ ಅರಗಿಸಿಕೊಳ್ಳಲಾಗದ ತುತ್ತಾಗಿ ಪರಿಣಮಿಸಿದೆ ಕಾರಣ ನಂಬರ್ 3 ಕಾಂಗ್ರೆಸ್ ಗೆಲುವಿನಿಂದ ರಾಷ್ಟ್ರ ಮಟ್ಟದಲ್ಲಿ ವಿಪಕ್ಷಗಳಿಗೆ ಬೂಸ್ಟ್ ಬಂತು ನಾವು ನೋಡಿದ್ವಿ ಹಲವಾರು ನಾಯಕರುಗಳು ಈ ತೃತೀಯ ರಂಗ ರಚನೆಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ರು 2024 ರ ಚುನಾವಣೆಯನ್ನು ಟಾರ್ಗೆಟ್ ಮಾಡಿ ಮೋದಿಯನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಈ ಬಿಜೆಪಿ ಏತರ ಪಕ್ಷಗಳೆಲ್ಲವನ್ನೂ ಕೂಡ ಒಗ್ಗೂಡಿಸಿಕೊಂಡು ಚುನಾವಣೆಗೆ ಹೋಗಬೇಕು ಅಂತ ಈ ತೆಲಂಗಾಣದ ಮುಖ್ಯಮಂತ್ರಿ ಕೆಸಿಆರ್ ಅವರು ಸೇರಿದಂತೆ ಈ ಬಿಹಾರದ ಮುಖ್ಯಮಂತ್ರಿ ಆಗಿರುವಂತ ನಿತೀಶ್ ಕುಮಾರ್ ಅವರು ಸೇರಿದಂತೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಇತ್ತ ಕೆಸಿಆರ್ ಅವರು ತೃತೀಯ ರಂಗ ರಚನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನಿತೀಶ್ ಕುಮಾರ್ ಮತ್ತೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಜೊತೆ ಶರದ್ ಪವಾರ್ ಹೀಗೆ ಹಲವಾರು ನಾಯಕರನ್ನ ಸೇರಿಸಿಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ರು ಏನೆಲ್ಲ ವರ್ಕೌಟ್ ಮಾಡಿದ್ರು ಆದ್ರೆ ಅದ್ಯಾವುದು ಕೂಡ ಕೆಸಿಆರ್ ಕೈ ಹಿಡಿಲಿಲ್ಲ ಸೊ ಕೆಸಿಆರ್ ತೆಲಂಗಾಣ ರಾಷ್ಟ್ರೀಯ ಪಕ್ಷ ಹೋಗಿ ಬಿಆರ್ಎಸ್ ಪಕ್ಷ ಅಂತ ಮಾಡ್ಕೊಂಡ್ರು ಸೊ ಆದ್ರೂ ಅವರಿಗೆ ಯಾವುದೇ ರೀತಿಯ ಶಕ್ತಿ ಸಿಗಲಿಲ್ಲ ನಿತೀಶ್ ಕುಮಾರ್ ಅದೆಲ್ಲ ಪ್ರಯತ್ನ ಮಾಡಿದ್ರು
ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಅರವಿಂದ್ ಕೇಜ್ರಿವಾಲ್ ಅವರನ್ನ ಒಗ್ಗೂಡಿಸಿಕೊಂಡ್ರು, ಎಚ್‌ಡಿ ಕುಮಾರ್ ಸ್ವಾಮಿ ಅವರನ್ನ ವಿಶ್ವಾಸ ತೆಗೆದುಕೊಂಡ್ರು, ಎಲ್ಲಾ ಮಾಡಿದ್ರು. ಆದರೆ ಅವರಿಗೂ ಕೂಡ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಾಣುತ್ತೋ ಆಗ ನೋಡಿ ಇಡೀ ರಾಷ್ಟ್ರ ರಾಜಕಾರಣದ ಚಿತ್ರಣ ಸಂಪೂರ್ಣ ಬದಲಾಯಿತು. ಅದು ಕಾರಣ ಏನಪ್ಪ ಅಂತಂದ್ರೆ ಕರ್ನಾಟಕದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಸಿಕ್ಕಂತ ವಿಶ್ವಾಸ ಮತ್ತು ಗೆಲುವು ಮತ್ತು ಆ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ ಅದು ಇಡೀ ರಾಷ್ಟ್ರದಾದ್ಯಂತ ಹಲವು ಪಕ್ಷಗಳನ್ನು ಒಗ್ಗೂಡಿಸುವಂತ ಶಕ್ತಿಯನ್ನು ಕೊಡ್ತು. ಸೋ ಅದೇ ಅದರ ಒಂದು ಮುಖಾಂತರವಾಗಿ ಅದರ ಪ್ರಭಾವದಿಂದವಾಗಿ ಹುಟ್ಟಿಕೊಂಡಿದ್ದೆ INDIA ಅನ್ನುವಂತ ಒಂದು ಮಹಾ ಒಕ್ಕೂಟ. ಸೋ ಇಂಡಿಯಾ INDIA ಅನ್ನುವಂತ ಒಂದು ಒಕ್ಕೂಟ ಹುಟ್ಟಿಕೊಳ್ಳುತ್ತೆ, ಆ ಒಕ್ಕೂಟ ರಚನೆ ಆಗುತ್ತೆ, ಕಾಂಗ್ರೆಸ್ನ ಗೆಲುವಿಗೆ ಆ ಒಕ್ಕೂಟ ಮುನ್ನುಡಿಯನ್ನ ಬರೆಯುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಶುರುವಾಗುತ್ತೆ. ಕರ್ನಾಟಕದ ಗೆಲುವು ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಗೆ ಕೇಂದ್ರದಲ್ಲಿ ನೋಡಿ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ವಿರೋಧ, ಓಕೆ ಅದು ರಾಜ್ಯ ಮಟ್ಟದಲ್ಲಿ. ಆದರೆ ಒಂದು ಕರ್ನಾಟಕದ ಚುನಾವಣೆಯ ಗೆಲುವು ಕಾಂಗ್ರೆಸ್ಗೆ ಇಡೀ ರಾಷ್ಟ್ರವ್ಯಾಪಿ ಹಲವಾರು ರಾಜ್ಯಗಳ ಬಿಜೆಪಿ ಏತರ ಪಕ್ಷಗಳು ಒಗ್ಗೂಡಿ ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬುವಂತ ವರ್ಚಸ್ಸನ್ನು ಕ್ರಿಯೇಟ್ ಮಾಡಿತು ಕರ್ನಾಟಕ ಚುನಾವಣೆಯ ಎಲೆಕ್ಷನ್ ರಿಸಲ್ಟ್. ಸೋ ಹೀಗಾಗಿ ಸೋ ಬಿಜೆಪಿಗೆ ಕೇಂದ್ರದಲ್ಲಿ ಯಾರೆಲ್ಲ ವಿರೋಧ ಪಕ್ಷಗಳು ಅವರೆಲ್ಲ ಕೂಡ ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬೋದಕ್ಕೆ ಇಂಡಿಯಾ ಅನ್ನುವಂತ ಒಕ್ಕೂಟದಡಿ ಚುನಾವಣೆಗೆ ಬರಬೇಕಾಗುತ್ತದೆ. ಕಾರಣ ನಂಬರ್ 5, ಹೀಗಾಗಿ ಸಿದ್ದರಾಮಯ್ಯನವರನ್ನ ವಿವಾದದ ಕೇಂದ್ರ ಬಿಂದುವಾಗಿಸಲು ತಂತ್ರ. ಯಾಕೆಂದ್ರೆ ಯಾವ ಸಿದ್ದರಾಮಯ್ಯನವರ ಫ್ರೇಮ್ ಇಟ್ಕೊಂಡು ಯಾವ ಸಿದ್ದರಾಮಯ್ಯನವರ ಫೇಸ್ ಇಟ್ಕೊಂಡು ಚುನಾವಣೆಗೆ ಹೋಗಿ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಿದೆಯೋ ಸೊ ಅದು ಇಡೀ ರಾಷ್ಟ್ರ ವ್ಯಾಪ್ತಿ ವ್ಯಾಪಿಸುವಂತಹ ಪ್ರಯತ್ನದಲ್ಲಿರೋದ್ರಿಂದ ಈ ಪ್ರಯತ್ನಗಳು ನಡೀತಾ ಇದೆ. ಸಿದ್ದರಾಮಯ್ಯನವರನ್ನ ವಿವಾದದ ಕೇಂದ್ರ ಬಿಂದುವಾಗಿಸಬೇಕು ಅನ್ನುವಂತ ತಂತ್ರ ಕೂಡ ನಡೀತಾ ಇದೆ. ಇನ್ನು ರಾಜ್ಯದ ವಿವಾದಗಳನ್ನ ಪ್ಯಾನ್ ಇಂಡಿಯಾವಾಗಿ ಪಸರಿಸಲು ಕೂಡ ಸ್ಕೆಚ್. ಯಾಕೆಂದ್ರೆ ರಾಜ್ಯದ ಗೆಲುವು ಪ್ಯಾನ್ ಇಂಡಿಯಾ ವ್ಯಾಪ್ತಿಯಾಗಿ ಕಾಂಗ್ರೆಸ್ಗೆ ಶಕ್ತಿ ತುಂಬಿದೆ. ಸೊ ಹೀಗಾಗಿ ರಾಜ್ಯದಲ್ಲಿ ಏನೇ ಅಡಚಣೆಗಳಾದರೂ ಏನೇ ವಿವಾದಗಳು ಸೃಷ್ಟಿಯಾದರೂ ಅದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆದಾಗ ಮಾತ್ರ ನಾವು ಈಗ ಕಾಂಗ್ರೆಸ್ ನಮಗೆ ಕೊಟ್ಟಿರುವಂಥ ಡ್ಯಾಮೇಜನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೇಂದ್ರ ನಾಯಕರ ಅಭಿಪ್ರಾಯ. ಹೀಗಾಗಿ ಈ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕುಗ್ಗಿಸುವಂಥ ಪ್ರಯತ್ನ ನಡೀತಾ ಇದೆ. ತಂತ್ರದ ಭಾಗವಾಗಿ ಉಡುಪಿ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸದ್ದು ಕೂಡ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಕಾರಣ ನಂಬರ್ 7, ಸೊ ಈ ಪ್ರಕರಣ ಉಡುಪಿಯ ಪ್ರಕರಣವನ್ನು ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ವ್ಯಾಪಕತೆಯನ್ನು ಪಡೆದುಕೊಳ್ತಾ ಇದೆ ಅಂತ. ಅದರಲ್ಲೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರು ಅಂದರೆ ವಿದ್ಯಾರ್ಥಿಗಳು ಅನ್ನುವಂಥ ವಿಚಾರವನ್ನು ಮುನ್ನೆಲೆಗೆ ತಂದು ಮತ್ತೆ ಇಂತಹ ಪ್ರಕರಣವನ್ನು ರಾಷ್ಟ್ರಮಟ್ಟದಲ್ಲಿ ವ್ಯಾಪಿಸಿ ಯಾವ ಹಿಂದುತ್ವದ ಅಜೆಂಡವನ್ನು ಬಿಂಬಿಸ್ಕೊಳ್ತೀವೋ ಅದನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ತಂತ್ರ. ಹಾಗಾಗಿನೇ ಕೇಂದ್ರದಿಂದ ಕೂಡ ಮಹಿಳಾ ಆಯೋಗದ ಸದಸ್ಯರು ಬಂದು ಭೇಟಿ ಕೊಟ್ಟು ಈ ತನಿಖೆಯಲ್ಲಿ ಮುತುವರ್ಜಿಯನ್ನು ವಹಿಸಿಕೊಳ್ತಾರೆ. ಸೊ ಇದು ಒಂದನ್ನು ನಾವು ಗಮನಿಸ್ಬೋದು. ಜೊತೆಗೆ ಮಣಿಪುರಕ್ಕೆ ಹೋಗದೆ ಮಹಿಳಾ ಆಯೋಗ ರಾಜ್ಯಕ್ಕೆ ಬಂದಿದ್ದು ಪಾಯಿಂಟ್ ನಂಬರ್ 8ರಲ್ಲಿ ನಾವು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಇದು ಒಂದು ಕಾರಣ ರಾಜ್ಯಕ್ಕೆ ಕೇಂದ್ರ ಮಹಿಳಾ ಆಯೋಗ ಭೇಟಿ ಕೊಟ್ಟಿತ್ತು. ಸೊ ಹೀಗಾಗಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಚರ್ಚೆಗೆ ತರಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ನಾವು ಈಗಾಗಲೇ ಹೇಳಿದ್ವಿ ಯಾವುದೇ ವಿವಾದ ಯಾವುದೇ ಒಂದು ಆರೋಪ ಸಿಕ್ತು ಅಂತಂದ್ರೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಎಳೆದು ತರಬೇಕು ಅನ್ನುವಂಥ ತಂತ್ರ ನಡೀತಾ ಇದೆ. ಇದು ರಾಜಕೀಯದ ಬಣ್ಣ ಯಾಕೆ ಬೆಳಿತೀರಿ ಅಂತಂದ್ರೆ ನಾವು ಹೇಳ್ತಾ ಇಲ್ಲ ಈ ಮಾತನ್ನ, ಸ್ವತಃ ಹೋಮ್ ಮಿನಿಸ್ಟರ್ ಅವರೇ ಹೇಳಿಕೆ ಕೊಡ್ತಾರೆ ಸರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನೋಡಿ ಮಣಿಪುರದಲ್ಲಿ ಆದಂಥ ಘಟನೆಗೆ ಮಹಿಳಾ ಆಯೋಗ ಹೋಗ್ಲಿಲ್ಲ, ಕೇಂದ್ರ ಮಹಿಳಾ ಆಯೋಗ. ಆದರೆ ರಾಜ್ಯದಲ್ಲಾದಂಥ ಘಟನೆಗೆ ಕೇಂದ್ರದ ಮಹಿಳಾ ಆಯೋಗದ ಸದಸ್ಯ ಭೇಟಿ ಕೊಡ್ತಾರೆ ಅಂತಂದ್ರೆ ಇದರಲ್ಲಿ ರಾಜಕೀಯ ಅಜೆಂಡಾ ಇರಬಹುದಲ್ವಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ಇದರಲ್ಲೂ ರಾಜಕೀಯ ಮಾಡ್ತಾರಲ್ಲಂತ. ಸೊ ಅದಕ್ಕೆ ಅನಿಸುತ್ತೆ ಇದು ರಾಷ್ಟ್ರ ವ್ಯಾಪ್ತಿಯಾಗಿ ಪಸರಿಸುವಂತ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಇದು ರಾಜಕೀಯವಾಗಿ ಕೂಡ ಪ್ರಭಾವವನ್ನು ಬೀರ್ತಾ ಇದೆ ಅಂತ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಿದ್ದು ಸರ್ಕಾರವನ್ನ ವಿಲನ್ ರೀತಿ ಬಿಂಬಿಸೋದು ಮತ್ತು ಲೋಕಸಭೆ ಚುನಾವಣೆವರೆಗೂ ಕೂಡ ಸಿದ್ದು ಸರ್ಕಾರದ ವಿರುದ್ಧ ದಾಳಿ ಮಾಡಬೇಕು ಅನ್ನುವಂಥ ನಿಶ್ಚಿತ ಹೆಜ್ಜೆಯನ್ನು ಇಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಸೊ ಹೀಗೆ ಒಂದು 10 ಕಾರಣಗಳು ಸಿಗ್ತಾ ಇದೆ ಟಾರ್ಗೆಟ್ ಸಿದ್ದರಾಮಯ್ಯನವರನ್ನ ಯಾವ ರೀತಿ ಮಾಡ್ತಾ ಇದೆ ಬಿಜೆಪಿ ಅನ್ನೋದಕ್ಕೆ. ಸೊ ಈಗಾಗಲೇ ನಾವು ಹೇಳಿದ್ವಲ್ಲ ಒಂದೊಂದೇ ಹಂತ ಹಂತವಾಗಿ ಬಿಜೆಪಿಗೆ ಯಾವ ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕರ್ನಾಟಕದ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆ ಮತ್ತು ಆತಂಕವನ್ನು ತಂದೊಡ್ಡಿದೆಯೋ ಅದನ್ನ ಈ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಪುನರ್ ಸ್ಥಾಪಿಸಿಕೊಳ್ಳೋದಕ್ಕೆ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯನವರನ್ನ ಅನ್ನುವಂಥ ಲೆಕ್ಕಾಚಾರಗಳು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿಯ ವರ್ಕೌಟ್ ಆಗುತ್ತೆ ಇದೆಲ್ಲವೂ ಕೂಡ ಅಂತ. ಸೊ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇದು ಸಿದ್ದರಾಮಯ್ಯನವರಿಗೆ ಟಾರ್ಗೆಟ್ ಆಗಿರುವಂತಹ ಈ ಲೆಕ್ಕಾಚಾರಗಳು ಬಿಜೆಪಿಯ ಕೈ ಹಿಡಿಯುತ್ತಾ ಗೊತ್ತಿಲ್ಲ, ಕಾದ್ ನೋಡಬೇಕಷ್ಟೇ.